ನಮಸ್ಕಾರ ವೀಕ್ಷಕರೇ, ನ್ಯೂಸ್ ವರ್ಕ್ಗಳಕ್ಕೆ ಸ್ವಾಗತ. ನಾನು ಸತೀಶ್ ಹೊಸಹಳ್ಳಿ. ಕರ್ನಾಟಕ ಕಾಂಗ್ರೆಸ್ ಯಾವ ಹಂತಕ್ಕೆ ಬಂದು ತಲುಪ್ತಾ ಇದೆ? ಕಾಂಗ್ರೆಸ್ಗೋಸ್ಕರ ಹೋರಾಟ ಮಾಡಿದವರು ಕಾಂಗ್ರೆಸ್ಸಲ್ಲಿ ಏನಾದ್ರೆ ಎಲ್ಲ ಮೂಲೆ ಗುಂಪಾದ್ರೆ ಕಾಂಗ್ರೆಸ್ಸಲ್ಲಿ ಯಾವುದೇ ಕಾರಣಕ್ಕೂ ಮೂಲ ಕಾಂಗ್ರೆಸ್ಸಿಗರು ಅಥವಾ ಒರಿಜಿನಲ್ ಕಾಂಗ್ರೆಸ್ಸಿಗರು ಅಂತ ಹೇಳ್ಬೋದು. ಸುಮಾರು 50-60 ವರ್ಷದಿಂದ ಕಾಂಗ್ರೆಸ್ಸಲ್ಲಿ ಹೋರಾಟ ಮಾಡ್ಕೆ ಬಂದವ್ರನ್ನ ಮೂಲೆ ಗುಂಪು ಮಾಡಾಕ್ತಾ ಈ ಕಾಂಗ್ರೆಸ್ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ, ಸಾರಿ ಕಾಂಗ್ರೆಸ್ ಪಕ್ಷ, ಸರ್ಕಾರ ಪಕ್ಷ, ಕಾಂಗ್ರೆಸ್ ಪಕ್ಷ ಸುಮಾರು 50-60 ವರ್ಷಗಳಿಂದ ಕಾಂಗ್ರೆಸ್ ಅಲ್ಲಿ ಹೋರಾಟ ಮಾಡ್ಕೊಂಡು ಬಂದಿರತಕ್ಕಂಥವ್ರಿದ್ದಾರೆ. ಅವರನ್ನ ಕಾರ್ಯಕರ್ತರು ಅಂತ ಕರಿಬೇಕು, ಲೀಡ್ರು ಅಂತ ಕರಿಬೇಕು, ಒಂದು ಅರ್ಥ ಆಯ್ತಾ ಇಲ್ಲ. ಈ ಸರಿ ಸಚಿವ ಸಂಪುಟ ತಾಂಡ್ರೆ ನಿಮ್ಗೆ ಅರ್ಥ ಆಗುತ್ತೆ, JDS ಇಂದ ಬಂದಿರತಕ್ಕಂಥವ್ರೇ ಸಂಪೂರ್ಣವಾಗಿ ಮಂತ್ರಿಗಳಾಗಿವ್ರೆ. ಹುಡುಕ್ಬೇಕು ಕಾಂಗ್ರೆಸ್ ಇಂದ ಒರಿಜಿನಲ್ ಕಾಂಗ್ರೆಸ್ ಎಷ್ಟು ಜನ ಇದಾರಪ್ಪ ಇದರಲ್ಲಿ, DK ಶಿವಕುಮಾರ್ ಕಡೆಯವರು ಅಂತ. ಉಳಿದವರೆಲ್ಲರೂ ಸಿದ್ದರಾಮಯ್ಯನ ಬಾಲವನ್ನು ಇಟ್ಕೊಂಡು ಬಂದಂಥವ್ರು, ಸತೀಶ್ ಜಾರಕಿಹೊಳಿಯಿಂದ ಹಿಡಿದು SC ಮಾದೇವಪ್ಪನವರೆಗೂ ಕೂಡ ಪ್ರತಿಯೊಬ್ಬರು ಕೂಡ ಜೆ ಡಿ ಎಸ್ ಬಂದವರು. 50-60 ವರ್ಷಗಳಿಂದ, 40-50 ವರ್ಷಗಳಿಂದ ನಾವು ಚಿಕ್ಕವರಿದ್ದಾಗಿಂದ ನೋಡ್ತಾ ಇದ್ದೇವೆ. ಆ ಬಿ ಶಿವರಾಮ್ ಅಂತವರು ಕಾಂಗ್ರೆಸ್ಗೋಸ್ಕರ ಲೈಫನ್ನೇ ತ್ಯಾಗ ಮಾಡ್ಕೊಂಡು ಬಂದಿದ್ದಾರೆ. ಕಾಂಗ್ರೆಸ್ಗೆ ಕಾಂಗ್ರೆಸ್ಗೋಸ್ಕರ ದುಡ್ದಿದ್ದಾರೆ ಕಾರ್ಯಕರ್ತರಾಗಿ. ಎಂಥ ಸಿಚುವೇಶನ್ ಅಲ್ಲೂ ಕೂಡ ಕಾಂಗ್ರೆಸ್ ಬಿಟ್ಟು ಹೊರಗಡೆ ಹೆಜ್ಜೆಯನ್ನಿಟ್ಟಿಲ್ಲ. ಆದರೆ ಅಂಥವ್ರನ್ನ ಇವತ್ತು ಸಿದ್ದರಾಮಯ್ಯನ ಕಾಂಗ್ರೆಸ್, ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಪಕ್ಷ ಮೂಲೆ ಗುಂಪು ಮಾಡಾಕ್ತಾ, ಮೂಲೆ ಗುಂಪಲ್ಲ, ಒಂದು ಟಿಶ್ಯೂ ಪೇಪರ್ ಯೂಸ್ ಮಾಡಿದಾಗೆ ಅವ್ರನ್ನ ಯೂಸ್ ಮಾಡಿದ್ರು. ಲೆಕ್ಕಕ್ಕೇ ಇಲ್ಲ ಈಗ ಅವ್ರ ಪಕ್ಷದಲ್ಲಿ, ಲೆಕ್ಕಕ್ಕೇ ಇಲ್ಲ. ಹಾಸನದಿಂದ ಏನು ಶಿವಲಿಂಗೇಗೌಡರು ಇದ್ದಿದ್ದಕ್ಕೆ ಅವ್ರು ಕೂಡ JDS ಇಂದ ಬಂದವರೇ. ಬಂದ ತಕ್ಷಣವೇ ಕಾಂಗ್ರೆಸ್ನಲ್ಲಿ ಅಧಿಕಾರವನ್ನು ಬುಟ್ಟಿಯಲ್ಲಿಟ್ಟು ಅವ್ರ ಕೈಗೆ ತಂದು ಕೊಡ್ತಾರೆ, ಇಟ್ಕೊಡ್ರಪ್ಪ ನೀವು ಅಂತ. ಹಾಗಾದ್ರೆ 8 ವರ್ಷದಿಂದ ಕಾಂಗ್ರೆಸ್ಗೋಸ್ಕರ ಹೋರಾಟ ಮಾಡ್ಕೊ ಬಂದ ಕಾರ್ಯಕರ್ತರ ಕಥೆ ಏನು? ನಿಮಗೆ ಶಾಸಕರ ಸ್ಥಾನವೂ ನಿಮಗೆ ಬೇಕು, ನಿಗಮ ಮಂಡಳಿಗಳು ನಿಮಗೆ ಬೇಕು, ಮುಂದೆ ಗೆದ್ದ ಸರ್ಪಂಚ್ ಆದ್ಮೇಲೆ ಇದೋದ ನಂತರ ಮಿನಿಸ್ಟ್ರು ನೀವೇ ಆಗ್ಬೇಕು ಅಂತಂದ್ರೆ ಕಾರ್ಯಕರ್ತರ ಕಥೆ ಏನು? ನಿಗಮ ಮಂಡಳಿಗಳನ್ನ ಎಲ್ಲ ಪಕ್ಷಗಳು ಸಾಮಾನ್ಯವಾಗಿ ಏನ್ ಮಾಡ್ತವೆ ಅಂದ್ರೆ, ನಿಗಮ ಮಂಡಳಿ ಎಂದಾಗ ಕಾರ್ಯಕರ್ತರಿಗೆ ಅಥವಾ ಸೋತೆಲ್ಲೋ ಮನೆಯಲ್ಲಿರ್ತಕ್ಕಂಥ ಒಳ್ಳೆ ಪಕ್ಷದ ಒಬ್ಬ ಉತ್ತಮವಾದ ಲೀಡರ್ಗೆ ಇಂಥರನ್ನ ಹುಡುಕಿ ಹುಡುಕಿ ಅವ್ರನ್ನ ನಿಗಮ ಮಂಡಳಿಗಳಿಗೆ ನೇಮಕವನ್ನು ಮಾಡ್ತಾರೆ. ಯಾಕೆಂದ್ರೆ ಮುಂದೆ ಅವರು ಅಲ್ಲಿ ಪಕ್ಷ ಸಂಘಟನೆಯನ್ನ ಮಾಡಬೇಕು, ಹಾಗೆ ಅವ್ರಿಗೊಂದು ಅಧಿಕಾರವನ್ನು ಕೊಡುವ ಒಂದು ಪದ್ಧತಿ ಮೊದಲಿಂದ ಬೆಳಕು ಬಂದಿತ್ತು. ನನಗೆ ತಿಳಿದಾಗೆ ಸಾಮಾನ್ಯವಾಗಿ ಜಿಲ್ಲಾ ಮಟ್ಟದ ನಿಗಮ ಮಂಡಳಿ ಇರ್ಬೋದು ಅಥವಾ ರಾಜ್ಯ ಮಟ್ಟದ ನಿಗಮ ಮಂಡಳಿ ಇರ್ಬೋದು, ಇಲ್ಲೆಲ್ಲ ಎಸ್ಸಲ್ಲ ದೊಡ್ಡದವರು ಸ್ವಲ್ಪ ದೊಡ್ಡ ಲೀಡರ್ ಮೊದಲ ಬೆಂಚಿನ ಲೀಡರ್ಗಳಿಗೆ ರಾಜ್ಯ ಮಟ್ಟದ ಕೊಟ್ಟರೆ, ಎರಡನೇ ಬೆಂಚಿನ ಲೀಡರು ಮತ್ತು ಮೂರನೇ ಬೆಂಚಿನ ಕಾರ್ಯಕರ್ತರು ಏನಿರ್ತಾರೆ ಇವರಿಗೆ ಸಾಮಾನ್ಯವಾಗಿ ಜಿಲ್ಲಾ ಮಟ್ಟದಲ್ಲಿ ಅಥವಾ ಒಂದು ವಿಭಾಗೀಯ ಮಟ್ಟದ ನಿಗಮ ಮಂಡಳಿಗಳಿಗೆ ನೇಮಿಸ್ತಾ ಇದ್ದಾರೆ. ಆದರೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಅಧಿಕಾರವನ್ನು ಉಳಿಸ್ಕೊಳ್ಳಿಕ್ಕೆ ಎಲ್ಲರ ಇದನ್ನ ಪಡ್ಕೊಳಕ್ಕೆ ಆ ನಿಗಮ ಮಂಡಳಿಗಳನ್ನು ಕೂಡ ಈಗ ಶಾಸಕರಿಗೆ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಹಾಗಾದ್ರೆ ಕಾರ್ಯಕರ್ತರ ಕಥೆ ಏನು? ಕಾರ್ಯಕರ್ತರು ಯಾವ ಕಾರಣಕ್ಕೆ ಕಾಂಗ್ರೆಸ್ ಒಳಗೆ ಇರಬೇಕು, ಯಾವ ಕಾರಣಕ್ಕೆ ಕಾಂಗ್ರೆಸ್ನಲ್ಲಿ ಕಾರ್ಯಕರ್ತರು ಇರಬೇಕು, ಕಾರ್ಯಕರ್ತರಿಗೆ ಏನಾದ್ರೂ ಕೆಲಸವನ್ನು ಮಾಡಿದ್ದೀರಾ? ಸೋತಿದ್ದಾರೆ, 4-5 ಸರಿ MLA ಆಗಿರ್ತಾರೆ, ಸೋತಿರ್ತಾರೆ, ಅಂಥವ್ರಿಗೆ ನಿಮ್ಮ ಪಕ್ಷ ಏನಾದರೂ ಮಾಡಿದೀಯಾ ಅಂತ ಹೇಳಲಿಕ್ಕೆ ಹೋದ್ರೆ ಸ್ನೇಹಿತರೆ, ಖಂಡಿತ ಇವ್ರಿಗೆ ಇನ್ನೂ ಮಾಡ್ತಾ ಇಲ್ಲ. ನಿನ್ನೆ ಬನ್ನೆ ಪಕ್ಷಕ್ಕೆ ಬಂದವರು ಗುಬ್ಬಿ ಶ್ರೀನಿವಾಸ್ JDS ಇಂದ ಬಂದವರು, ಅವ್ರನ್ನ ಇವತ್ತು ನಿಗಮ ಮಂಡಳಿ ಚೇರ್ಮನ್ ಮಾಡಿದ್ದೀರಾ? ಶಿವಲಿಂಗೇಗೌಡರು ಈ ಒಂದು ಚುನಾವಣೆಗೆ ಬಂದವರು ಕಾಂಗ್ರೆಸ್ಗೆ, ಅವ್ರನ್ನ ಕರ್ಕೊಂಡ್ಬಂದು ನಿಗಮ ಮಂಡಳಿ ಚೇರ್ಮನ್ ಮಾಡಿದ್ದೀರಾ? ಬಾಲಕೃಷ್ಣ ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಬಂದವರು, ಅವರನ್ನ ನಿಗಮ ಮಂಡಳಿಗೆ ಅಧ್ಯಕ್ಷ ಮಾಡಿದ್ದೀರಾ? ಕಾಗೆ ಕಳೆದ ಚುನಾವಣೆ ಕಾಂಗ್ರೆಸ್ಗೆ ಬಂದವರು, ಅವ್ರನ್ನ ಕರ್ಕೊಂಡ್ಬಂದು ನೀವು ಅಧ್ಯಕ್ಷರು ಮಾಡ್ತೀರಾ? ಹಾಗಾದ್ರೆ ಇಲ್ಲಿ ಪಕ್ಷದಲ್ಲಿ ಇದ್ದ ಕತೆ ಏನು? ಕಾಂಗ್ರೆಸ್ನೇ ನಂಬಿ ಬದುಕ್ತಾ ಇರ್ತಕ್ಕಂಥವ್ರ ಕತೆ ಏನು? ಒಬ್ಬರ ಬಗ್ಗೆ ಮಾತಾಡ್ತಿಲ್ಲ ಇಲ್ಲಿ, ಬಿ ಶಿವರಾಮ್ ಒಬ್ಬರೇ ಅಂತ ಹೇಳ್ತಾ ಇಲ್ಲ, ಬಿ ಶಿವರಾಮ್ ಅಂತ ತುಂಬಾ ಜನ ಇದ್ದಾರೆ, ತುಂಬಾ ಜನ ನಾಯಕರುಗಳಿದ್ದಾರೆ. ಬದಲಾದ ರಾಜಕಾರಣದಲ್ಲಿ ಅಥವಾ ರಾಜಕೀಯ ಪರಿಸ್ಥಿತಿಯಲ್ಲಿ ಸೋಲನ್ನು ಅನುಭವಿಸಿದ್ದಾರೆ, ಅಂಥವ್ರ ನಿಮ್ ಕಣ್ಣಿಗೆ ಬೀಳಲ್ವಾ? ಅವರೇನು JDS, BJP ಅಥವಾ ಆ ಕಡೆ ಈ ಕಡೆ ನೆಗ್ದಾಡಿಲ್ವಲ್ಲ?
ಕಾಂಗ್ರೆಸ್ ಅಲ್ಲೇ ಹುಟ್ಟಿ ಕಾಂಗ್ರೆಸ್ ಅಲ್ಲೇ ಬೆಳೆದು ಕಾಂಗ್ರೆಸ್ ಅಲ್ಲೇ ಇದ್ದಾರೆ. ಅಂದಮೇಲೆ ಅವರನ್ನ ಗೌರವಿಸಬೇಕಾದಂಥದ್ದು ನಿಮ್ಮ ಕರ್ತವ್ಯ ಅಲ್ವಾ? ಮತ್ತೆ ಎಷ್ಟು ಜನ ಲೀಡರ್ಗಳು ನೀವು ಇದು ಮಾಡಿದ್ದೀರಾ? ಹೋಗ್ಲಿ ಬೇಡ, ಗೆದ್ದಿರ್ತಕ್ಕಂಥ ಕಾಂಗ್ರೆಸ್ ನಾಯಕರ ಶಾಸಕರಿಗೆ ಎಷ್ಟು ಜನಕ್ಕೆ ನೀವು ಪೋಸ್ಟ್ ಕೊಡ್ತಾ ಇದ್ದೀರಾ? ಒಳ್ಳೊಳ್ಳೆ ಪೋಸ್ಟ್ ಎಲ್ಲ ಯಾರ್ಯಾರು ಬೇರೆ ಪಕ್ಷದಿಂದ ಬಂದಿದ್ರು ನೀವೇ ಇಟ್ಕೊಂಡಿದ್ದೀರಾ. JDS ಇಂದ ಬಂದವ್ರನ್ನ ಮಂತ್ರಿಗಳು ಮಾಡಿದ್ದೀರಾ, JDS ಇಂದ ಬಂದವ್ರನ್ನ ನಿಗಮ ಮಂಡಳಿಗೆ ನೇಮಿಸಿದ್ದೀರಾ. ಸಿದ್ದರಾಮಯ್ಯ ನಿಜವಾಗ್ಲೂ ಇದನ್ನ ಕಾಂಗ್ರೆಸ್ ಅಂತ ತಿಳ್ಕೊಂಡಿದ್ದಾರೋ ಅಥವಾ ಒಂದ್ ರೀತಿ JDS ಬಿ ಟೀಮ್ ಅಂತ ಮಾಡ್ತಿದ್ದಾರೋ ಗೊತ್ತಿಲ್ಲ ಕಾಂಗ್ರೆಸ್ನ. ಇದೊಂದ್ ರೀತಿ JDS ಬಿ ಟೀಮ್, ಯಾಕೆಂದ್ರೆ ಹೆಚ್ಚು ಕಮ್ಮಿ ಮುಖ್ಯಮಂತ್ರಿಯಿಂದ ಹಿಡಿದು ಇರ್ತಕ್ಕಂಥವ್ರೆಲ್ಲರೂ JDS ಅವರೇ, JDS ಇಂದ ಬಂದಿರೋರೇ. ಯಾರು ಪಕ್ಷ ಬಿಟ್ಟು ಬರ್ತಾರೋ ಅವರಿಗೆ ಮಣೆಯನ್ನ ಹಾಕ್ತಕ್ಕಂಥದ್ದು. ಸೆಟ್ಟರ್ನು ಹಾಗೆ ಮಾಡಿದ್ರಿ, ಕರ್ಕೊ ಬಂದ್ರಿ, MLC ಮಾಡಿದ್ರು ಸೆಟ್ಟರ್ನ. ಅವ್ರು ಸೆಟ್ರ್ ಏನ್ ಮಾಡಿದ್ರು, ಅವ್ರು ಎಷ್ಟು ವೇಗವಾಗಿ ಬಂದ್ರು ಅಷ್ಟೇ ವೇಗವಾಗಿ ವಾಪಸ್ ಹೋದ್ರು. ನೀವು ಮಾಡಿದ MLCಗೂ ರಾಜೀನಾಮೆ ಕೊಟ್ರು. ಅದ್ರ ಬದಲು ಕಾಂಗ್ರೆಸ್ ನಲ್ಲಿ ಇರ್ತಕ್ಕಂಥ ಒಬ್ಬ ನಿಷ್ಠ ಕಾರ್ಯವಂತ ಕಾರ್ಯಕರ್ತನ್ನ ಅಥವಾ ಸೋತಿರ್ತಕ್ಕಂಥ ಕಾಂಗ್ರೆಸ್ 4-5 ಬಾರಿ MLA ಆಗಿದ್ದವರು, 1-2 ಸಾರಿ ಗೆದ್ದ MLA ಆಗಿದ್ದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನ ಟಿಕೆಟ್ ಕೊಡದೇ ಇದ್ದಂಥವ್ನಿಗೆ ನೀವು MLCಯನ್ನ ಕೊಟ್ಟಿದ್ರೆ ಅವ್ರು ಪಕ್ಷ ಸಂಘಟನೆ ಮಾಡ್ತಿರ್ಲಿಲ್ವಾ? ಆ ಕ್ಷೇತ್ರ ಈ ಬಾರಿ ಸೋತರು, ನೆಕ್ಸ್ಟ್ ಬಾರಿ ಅವ್ನಿಗೆ ಅಧಿಕಾರ ಸಿಕ್ತಾಗ ಅದನ್ನ ಓಟ್ ಹಾಕ್ತಿರ್ಲಿಲ್ಲ ಅವರಿಗೆ ಕೆಲಸವನ್ನು ಮಾಡಿಕೊಟ್ಟಾಗ. ನೀವೇನ್ ಮಾಡ್ತಿದ್ದೀರಿ? ಕಾಂಗ್ರೆಸ್ BJPಯಿಂದ ಬರ್ತಾರಾ, JDS ಇಂದ ಮಾಡ್ತಾರಾ? ಆಪರೇಷನ್ ಮಾಡಿ ಕರ್ಕ ಬರ್ತೀರಾ, ಆಪರೇಷನ್ಗೆ ದಂಡ ಕಟ್ತೀರಾ? ಕರ್ಕ ಬಂದು ಅವ್ರು ಎಷ್ಟು ವೇಗವಾಗಿ ಬಂದ್ರು ಅಷ್ಟೇ ವೇಗವಾಗಿ ಪಕ್ಷವನ್ನ ಬಿಟ್ಟು ಹೋಗ್ತಿದ್ದಾರೆ. ನಾನು ಇದೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಇವತ್ತು ಶಿವಲಿಂಗೇಗೌಡರಿಗೆ ಗೃಹ ಮಂಡಳಿ ಅಂತ ಒಂದು ಹುದ್ದೆಯನ್ನ ಕೊಟ್ಟಿದ್ದಾರೆ. ಗೃಹ ಮಂಡಳಿಯ ಚೇರ್ಮನ್ ಆಗಿ ಶಿವಲಿಂಗೇಗೌಡರು ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ. ಏನ್ ಸೀನಿಯರಿಟಿ ಇದೆ ಕಾಂಗ್ರೆಸ್ ಅಲ್ಲಿ ಅವರಿಗೆ? ಯಾವ ಸೀನಿಯರಿಟಿ ಮೇಲೆ ಶಿವಲಿಂಗೇಗೌಡರನ್ನ ನೀವು ಗೃಹ ಮಂಡಳಿ ಅಧ್ಯಕ್ಷರು ಮಾಡಿದ್ರಿ? ಕರ್ನಾಟಕ ಗೃಹ ಮಂಡಳಿ ಅಧ್ಯಕ್ಷರನ್ನ ಯಾವ ಒಂದು ಸೀನಿಯರಿಟಿ ಮೇಲೆ ಮಾಡಿದ್ದೀರಾ? ಎಷ್ಟು ವರ್ಷ ಆಗಿದೆ ಬಂದು ಅದೇ ಆಸನದಲ್ಲಿ ಕಾಂಗ್ರೆಸ್ ಕಟ್ಟಲಿಕ್ಕೋಸ್ಕರ ಎಷ್ಟೋ ವರ್ಷದಿಂದ ಹೋರಾಟವನ್ನ ಮಾಡ್ತಿರ್ತಕ್ಕಂಥ ಬಿ ಶಿವರಾಮ್ ಅವರಿಗೆ ಏನ್ ಮಾಡಿದ್ರಿ? ಅದೇ ಪೋಸ್ಟ್ ಅವ್ರಿಗೆ ಕೊಡ್ಬೋದಿತ್ತಲ್ಲ. ಸೀನಿಯರಿಟಿ ಇದೆ. 4 ಸರಿ ಸತತ್ವ MLA ಆಗಿದ್ರು, 1 ಸರಿ ಮಂತ್ರಿ ಆಗಿದ್ರು. ಯಾಕವ್ರು ನೀವು ಗೃಹ ಮಂಡಳಿ ಚೇರ್ಮನ್ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ವಾ? ನೀವು ಅಲ್ಲ, ನಾವು ಈ ವಿಷಯವನ್ನ ಮಾತನಾಡೋದು ಅಪ್ರಸ್ತುತ ಅನ್ಸುತ್ತೆ. ಕಾರಣ ಏನಂತಂದ್ರೆ, ಮುಖ್ಯಮಂತ್ರಿಗಳೇ ಸೀನಿಯರಿಟಿ ಇಲ್ಲದೆ ಮುಖ್ಯಮಂತ್ರಿ ಆದವ್ರು ಕಾಂಗ್ರೆಸ್ಗೆ ಬಂದು. ಆಕ್ಚುಲಿ ಕಾಂಗ್ರೆಸ್ ಅಲ್ಲಿ ಸೀನಿಯರಿಟಿ ಇಲ್ಲ ಅಂತ ಪೋಸ್ಟ್ ಕೊಡಲ್ಲ. ಅವ್ರು ಅಧ್ಯಕ್ಷರಾಗಬೇಕು, KPCC ಅಧ್ಯಕ್ಷರಾಗಬೇಕು, ಶಾಸಕರಾಗಬೇಕು, 5-6 ಸರಿ ಗೆದ್ದಿರಬೇಕು, ಅನಂತರ ಅವ್ರಿಗೆ ಪೋಸ್ಟ್ ಕೊಡ್ತಾ ಹೋಗ್ತದೆ ಕಾಂಗ್ರೆಸ್. ಆದ್ರೆ ನಮ್ಮ ಏನ್ ಮುಖ್ಯಮಂತ್ರಿಯಾಗಿ ಮಾಡಿದ್ರು ಸಿದ್ದರಾಮಯ್ಯ ಅವ್ರನ್ನ, ಅವ್ರಿಗೆ ಸೀನಿಯರಿಟಿ ಇರಲಿಲ್ಲ ಕಾಂಗ್ರೆಸ್ಗೆ ಬಂದಾಗ. ಕಾಂಗ್ರೆಸ್ಗೆ ಬಂದು ಮೆಂಬರ್ಶಿಪ್ ತಾಂಡ 5 ವರ್ಷ ಕಳೆಯೋದ್ರೊಳಗೆ ಅವ್ರು ಮುಖ್ಯಮಂತ್ರಿ ಆದ್ರು ರಾಜ್ಯಕ್ಕೆ. 2013 ಮುಖ್ಯಮಂತ್ರಿಯಾಗಿ ಆಯ್ಕೆ ಆದ್ರೂ ಸೀನಿಯರಿಟಿ ಇಲ್ಲ. ಅವತ್ತಿಂದ ಯಾವತ್ತು ಸಿದ್ದರಾಮಯ್ಯ ಕಾಂಗ್ರೆಸ್ಗೆ ಬಂದ್ರು ಅವತ್ತಿಂದ ಕರ್ನಾಟಕ ಕಾಂಗ್ರೆಸ್ನ ಎಲ್ಲ ನಿಯಮಗಳನ್ನ ಗಾಳಿಗೆ ತೋರಿದ್ರು. ಕಾಂಗ್ರೆಸ್ಗೆ ಯಾವುದೇ ಕಾರಣಕ್ಕೂ ಒಂದು ನಿಯಮ, ಒಂದು ನೀತಿ ಏನು ಇಲ್ಲದೆ ಇರೋ ತರ ಮಾಡಿ ಹಾಕಿದ್ರು. ಸಿದ್ದರಾಮಯ್ಯ ಏನ್ ಹೇಳ್ತಾರೋ ಅದೇ ನಿಯಮ, ಸಿದ್ದರಾಮಯ್ಯ ಏನ್ ಮಾತಾಡ್ತಾರೋ ಅದೇ ನೀತಿ, ಅವ್ರು ಹೇಳಿದ್ದೇ ನಿಯಮ, ಅವ್ರು ಹೇಳಿದ್ದೇ ನೀತಿ. ಕಾಂಗ್ರೆಸ್ಗೆ ಏನೋ ತರ ಮಾಡಿ ಹಾಕಿದ್ರು. ಕಾರ್ಯಕರ್ತರು ಮೂಲೆ ಗುಂಪಾದ್ರು. ಏನು ಒರಿಜಿನಲ್ ಕಾಂಗ್ರೆಸ್ ಇದ್ರಲ್ಲ, ಈಗ ಹೆಚ್ಚು ವಿಶ್ವನಾಥ್ ವಾಪಸ್ ಬಂದು ಸಿದ್ದರಾಮಯ್ಯ ಮಾತಾಡ್ತಾವ್ರೆ. ಕಾರಣ ಏನಂದ್ರೆ, ಏನಾದ್ರು ಅಧಿಕಾರ ಸಿಗ್ಬೋದು, MP ಟಿಕೆಟ್ ಸಿಗ್ಬೋದು ಅಂತ. ಆ ವಿಶ್ವನಾಥ್ ನಿಮ್ಗಿಂತ ಸೀನಿಯರ್, ಹೆಚ್ಚು ವಿಶ್ವನಾಥ್ ಸಿದ್ದರಾಮಯ್ಯ ಅವ್ರಿಗಿಂತ ಸೀನಿಯರ್. ಅಂತ ವಿಶ್ವನಾಥ್ ಪಕ್ಷವನ್ನ ಬಿಟ್ಟೋಗೋ ಸ್ಥಾನಕ್ಕೆ ತಂದು ನಿಲ್ಸಿದ್ರು. ಜನಾರ್ದನ್ ಪೂಜಾರಿ ಅವರು ಕಾಂಗ್ರೆಸ್ಗೋಸ್ಕರ ಅವ್ರು ಮಾಡಿರೋ ಅಂತ ತ್ಯಾಗವನ್ನ ಮತ್ತಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಸೀನಿಯರ್ ಕಾಂಗ್ರೆಸ್ ಅಲ್ಲಿ ಮೂಲೆ ಗುಂಪಾಗೋದ್ರು, ಕಣ್ಣಿಗೆ ಕಾಣದಂಗೆ ಆಗೋದ್ರು ಅವರು ಕಾಂಗ್ರೆಸ್ ಅಲ್ಲಿ. ಒಬ್ರಲ್ಲ ಇಬ್ರಲ್ಲ ಕಾಂಗ್ರೆಸ್ ಇಂದ ಮೂಲೆ ಗುಂಪಾದವರು. ಇವರು ಬರಲಾಗಿ ಮೊಯ್ಲಿ ಮೂಲೆ ಗುಂಪಾಗೋದ್ರು, ಕಣ್ಣಿಗೆ ಕಾಣಿಸ್ದಂಗೆ ಆದ್ರು ಮೊಯ್ಲಿ ಅವರು. ಮುನಿಯಪ್ಪ ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ, ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ ಅವರು. ಮುನಿಯಪ್ಪ
ಇವರೆಲ್ಲರೂ ಕೂಡ ಈಗ ಅವ್ರು ಬಂದು ಮತ್ತೆ ಗೆದ್ದರು, ಗೆದ್ದುಬಿಟ್ಟು ಗೆದ್ದ ಕೊಡ್ಲೇಬೇಕು ಸೇನಿಟಿ ಮೇಲೆ ಒಂದು ಮಂತ್ರಿ ಪೋಸ್ಟ್ ಕೊಟ್ಟರು ಮುನಿಯಪ್ಪ ಅವರಿಗೆ. ಇವ್ರಿಗೆಲ್ಲ ಹೋಲಿಸಿದ್ರೆ ಖರ್ಗೆ ಅವ್ರು ತಗೊಂಡ್ರೆ ನಾವು ಎಷ್ಟು ಸೀನಿಯರ್ ಖರ್ಗೆ ಅವರು, ಎಷ್ಟು ಬಾರಿ ಗೆದ್ದರು, 9 ಸಾರಿ ಸತತವಾಗಿ ಗೆದ್ದಂಥ ಒಬ್ಬ ರಾಜಕಾರಣಿ ಇದ್ರೆ ಅದು ಖರ್ಗೆ. ನಿಮ್ಮ ಕೈಲೂ ಆಗಲಿ, ಸಿದ್ದರಾಮಯ್ಯ ಅವ್ರ ಕೈಲೂ ಆಗಲಿಲ್ಲ, ಸಿದ್ದರಾಮಯ್ಯ ಕೂಡ ಅವ್ರು ಸರಿ ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಗೆಲುವನ್ನ ಪಡ್ಕೊಬಂದವರು ಅಂತಿಮವಾಗಿ ಅವ್ರನ್ನ ಪಾರ್ಟಿಯವರೇ ಸೋಲ್ಸಿದ್ರು, ಖರ್ಗೆ ಅವ್ರನ್ನ ಬ್ಯಾಕ್ ಫೈರ್ ಮಾಡಿದ್ರು, ಖರ್ಗೆ ಅವ್ರು ಮುಖ್ಯಮಂತ್ರಿ ಹುದ್ದೆ ಕೇಳ್ತಾರೆ ಅಂತ 2000 ಇದರಲ್ಲಿ ಬ್ಯಾಕ್ ಫೈರ್ ಮಾಡಿ ಖರ್ಗೆ ಅವ್ರನ್ನ ಸೋಲಿಸಿ ಕೇಂದ್ರಕ್ಕೆ ಓಡಿಸಿದ್ರು ಅವ್ರನ್ನ. ಎಷ್ಟು ಜನ ಸೀನಿಯರ್ ಇದ್ದಾರೆ, ಜಿ ಪರಮೇಶ್ವರ್ ಸಿದ್ದರಾಮಯ್ಯಕ್ಕಿಂತ ಎಷ್ಟು ಸೀನಿಯರ್, ಕೆ ಪಿ ಸಿ ಸಿ ಅಧ್ಯಕ್ಷ ಆಗಿದ್ರು ಅವರು. ಆಕ್ಚುಲಿ ಈಗಿರತಕ್ಕಂಥ ಕಾಂಗ್ರೆಸ್ ಏನಿದೆ, ಈ ಕಾಂಗ್ರೆಸ್ನ ನಿಷ್ಠಾವಂತ ಕಾಂಗ್ರೆಸ್ಸಿಂದ ಕಿತ್ತು ಬೇರೆ ಪಕ್ಷದಿಂದ ಅಧಿಕಾರಕ್ಕೋಸ್ಕರ ದೆಪ್ಪ ಮಾಡಿರ್ತಕ್ಕಂಥವ್ರು ಅಂತ ಹೇಳ್ಬೋದು. ಇವ್ರನ್ನ ಅಧಿಕಾರಕ್ಕೋಸ್ಕರ ಬಂದವ್ರ ಕೈಗೆ ಮಾರ್ಕೆಂಡ್ ಆಗಿದೆ. ಈಗ ಕಾಂಗ್ರೆಸ್ ಅಂತ ಏನಾದರೂ ಇದ್ರೆ ಅದು ಕೇವಲ ಬೇರೆ ಪಕ್ಷದಿಂದ ಬಂದ ಅಲೆಮಾರಿಗಳ ಕೈಲಿದೆ. ಇದು ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತರು ಇದನ್ನ ಹೇಳ್ತಾ ಇರ್ತಕ್ಕಂಥ ನಾನಲ್ಲ, ಪ್ರತಿಯೊಬ್ಬ ನಿಷ್ಠಾವಂತ ಕಾರ್ಯಕರ್ತ ಹೇಳ್ತಕ್ಕಂಥ ಮಾತು, ನಿಷ್ಠಾವಂತ ಕಾರ್ಯಕರ್ತ ಹೇಳ್ತಕ್ಕಂಥ ಮಾತು. ಇನ್ನು ಆಸನದ ವಿಚಾರಕ್ಕೆ ಬಂದ್ಬಿಟ್ರೆ, ನಾವು ವಾಪಸ್ ನಾವು ಆಸನಕ್ಕೆ ಏನಾದ್ರೂ ಬಂದ್ಬಿಟ್ರೆ, ಆಸನದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಕಥೆ ಏನಾಗಿದೆ ಅಂದ್ರೆ, ಯಾಕಾದ್ರೂ ಈ ಕಾಂಗ್ರೆಸ್ ಪಾರ್ಟಿಯಲ್ಲಿ ಇದ್ದೀವು ಅನ್ನಿಸ್ತಿದ್ದೀವಿ ಬಂದಿದ್ದಾರೆ. 2013ರಲ್ಲಿ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆದರು, ಹಾಸನದ ಯಾವ ಒಬ್ಬ ಕಾರ್ಯಕರ್ತನಿಗೂ ಒಂದು ಒಳ್ಳೆ ಕೆಲಸ ಆಗಲಿಲ್ಲ. ಹೇಳಿ ಅವ್ರು ನಾನು ಇಂಥ ಹಾಸನದ ಇಂಥ ಕಾರ್ಯಕರ್ತನಿಗೆ ಇಂಥ ಕೆಲಸವನ್ನು ನಾನು ಮಾಡಿಸ್ಕೊಟ್ಟಿದ್ದೇನೆ ಅಂತ. ಏನಂದ್ರೆ ಏನೂ ಆಗಲಿಲ್ಲ, 5 ವರ್ಷ ಮುಖ್ಯಮಂತ್ರಿ ಆಗಿದ್ದರು. ಇದು ನೋಡಿ ಬೇಸತ್ತಂಥ ಕಾರ್ಯಕರ್ತರು 2018ರಲ್ಲಿ ಕಾಂಗ್ರೆಸ್ ಬಿಟ್ಟು BJPಯನ್ನು ಇಟ್ಕೊಂಡ್ರು. ಪ್ರೀತಮ್ ಗೌಡ್ರನ್ ಕಡೆ ಹೋದ್ರು, ಪ್ರೀತಮ್ ಗೌಡ್ರು ಗೆದ್ದರು, ಪ್ರೀತಮ್ ಗೌಡ್ರನ್ನ ಗೆಲ್ಲಿಸಿದ್ರು. ಇವ್ರು ಸರಿಯಾದ ಥರ ಕೆಲಸ ಮಾಡಿದರೆ, ಕಾರ್ಯಕರ್ತರನ್ನ ನೋಡ್ಕೊಂಡಿದ್ರೆ, ಸರಿಯಾದ ರೀತಿ ಕಾರ್ಯಕರ್ತರನ್ನ ಆಸನದಲ್ಲಿ ಇದು ಮಾಡಿದ್ರೆ, ಮೇಂಟೈನ್ ಮಾಡಿದರೆ, ಖಂಡಿತ ಕೆಲಸ ಆಗ್ತಾ ಇತ್ತು, ಖಂಡಿತ ಅಲ್ಲಿ ಕಾಂಗ್ರೆಸ್ ಬೆಳೀತಾ ಇತ್ತು. ಎಲ್ಲೆಲ್ಲಿ ಕಾಂಗ್ರೆಸ್ JDS ವಿರುದ್ಧ ಗೆಲ್ಲಬೇಕಿತ್ತು ಅಲ್ಲೆಲ್ಲ BJP ಗೆದ್ದಿದೆ, ಅಲ್ಲೆಲ್ಲ BJP ಗೆದ್ದಿದೆ. ಕಾಂಗ್ರೆಸ್ಗೆ ಎದುರಾಳಿ, JDS ಎದುರಾಳಿ ಕಾಂಗ್ರೆಸ್ ಮಾತ್ರ ಇತ್ತು. ಆದರೆ ಸಿದ್ದರಾಮಯ್ಯ ಅವರ ಆಡಳಿತ ವೈಖರಿ ಎಷ್ಟರ ಮಟ್ಟಿಗೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಬೇಸರ ತರಿಸಿತ್ತು ಅಂದರೆ, 2013 2018 ಚುನಾವಣೆಗೆ ಹೋಗೋ ಹೊತ್ತಿಗೆ ಹಾಸನದಲ್ಲಿ ಇದ್ದ ಕಾರ್ಯಕರ್ತರೆಲ್ಲ BJP ಕಡೆ ಹೋಗಿದ್ರು. ಇನ್ನು ಉಳ್ಕೊಂಡ ಮುಸ್ಲಿಂ ಕಾರ್ಯಕರ್ತರು ಇದ್ದಾರಲ್ಲ, ಅವರೆಲ್ಲರೂ ಕೂಡ ಕಳೆದ ಚುನಾವಣೆಯಲ್ಲಿ BJP ಕಡೆ ಹೋದ್ರು. ಹಾಗಾಗಿ ಹಾಸನದಲ್ಲಿ ಏನು ಠೇವಣಿಯನ್ನು ಕಳ್ಕೊಳ್ಳೋ ಅಂತ ಮಟ್ಟಕ್ಕೆ ಕಾಂಗ್ರೆಸ್ ಬಂದ ನಿಂತ್ಕೊಂಡ್ರು. ಇದಕ್ಕೆಲ್ಲ ಕಾರಣ ವಲಸಿಗರು ಮತ್ತೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ನಡುವೆ ಇರ್ತಕ್ಕಂಥ ಹೊಂದಾಣಿಕೆಯ ಕೊರತೆ. ಎಲ್ಲೋ ಇರ್ತಾರೆ, ಕರ್ಕ ಬರ್ತೀರಾ, ಬಿಫಾನು ಕೊಡ್ತಾರೆ ತಕ್ಷಣ. ಕಾರ್ಯಕರ್ತರು ಅಟ್ಲೀಸ್ಟ್ ಒಂದಾಗ್ಬೇಕಲ್ಲ, ಮೂಲ ಕಾರ್ಯಕರ್ತರು, ಹೋರಾಟ ಮಾಡಿದ್ದವರು, ಆ ಜಿಲ್ಲೆಯೊಳಗೆ ಸಂಘಟನೆಯನ್ನು ಮಾಡಿದ್ದವರು ಆಟೋಮೆಟಿಕ್ ಆಗಿ ನಿಮ್ಮಿಂದ ದೂರ ಹೋಗ್ತಾರೆ, ಅದು ಸಹಜ ಅಲ್ವಾ? ಸಹಜ. ಸೊ ಹಾಗೆ ಇವತ್ತು ಹಾಸನದಲ್ಲಿ ಶಿವರಾಮ್ನಂಥ ಒಬ್ಬ ನಿಷ್ಠಾವಂತ ನಾಯಕರಿಗೆ, ಶಿವರಾಮ್ನಂಥ ಒಬ್ಬ ನಿಷ್ಠಾವಂತ ನಾಯಕರಿಗೆ ಅಧಿಕಾರವನ್ನು ಕೊಡಬೇಕಾಗಿತ್ತು. ಇದು ನಿಜವಾಗಲೂ MP ಚುನಾವಣೆ ಮೇಲೆ ಹೆಚ್ಚು ದುಬಾರಿ ಆಗುತ್ತೆ, ಖಂಡಿತವಾಗಲೂ ದುಬಾರಿ ಆಗಿದೆ. ಹೇಳ್ಬೋದು ಶಿವಲಿಂಗೇಗೌಡರು ಗೆದ್ದಿದ್ದಾರೆ, ಅವ್ರದೇ ಆದಂಥ ಸ್ಟ್ರೆಂತ್ ಇದೆ ಅಂತ. ಶಿವಲಿಂಗೇಗೌಡರು ಸ್ಟ್ರೆಂತ್ ಅರಸೀಕೆರೆ ಬಿಟ್ಟು ಹೊರಗಡೆ ಇಲ್ಲ, ಅರಸೀಕೆರೆ ಬಿಟ್ಟು ಹೊರಗಡೆ ಇಲ್ಲ. ಏಕೆಂದರೆ ಶಿವಲಿಂಗೇಗೌಡರು ಅರಸೀಕೆರೆ ಬಿಟ್ಟು ಹೊರಗಡೆ ಬಂದು ಯಾವುದೇ ಕಾರಣಕ್ಕೂ ಓಟ್ ತರುವಷ್ಟು ಶಕ್ತಿ ಶಿವಲಿಂಗೇಗೌಡರಿಗಿಲ್ಲ. ಶಿವಲಿಂಗೇಗೌಡರನ್ನ ಅಲ್ಲಿ ಏನು ಅರಸೀಕೆರೆ ಜನ ಬೆಂಬಲಿಸ್ತಾರೋ ಅಷ್ಟೇ ಹೊರಗಡೆ ವಿರೋಧಿಸ್ತಾರೆ ಶಿವಲಿಂಗೇಗೌಡರನ್ನ. ಶಿವಲಿಂಗೇಗೌಡರ ಎಷ್ಟು ಇದೆಯೋ ಅಷ್ಟೇ ವಿರೋಧ ಕೂಡ ಇದೆ ಶಿವಲಿಂಗೇಗೌಡರಿಗೆ. ಹಾಗಾಗಿ ಇಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರನ್ನ, ನಿಜವಾದ ಕಾರ್ಯಕರ್ತರನ್ನ, ಮೂಲ ಕಾರ್ಯಕರ್ತರನ್ನ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ ಮೇಲೆ ತನ್ನ ಬೆಂಬಲಿಗರನ್ನ ಹುಡುಕಿ ಹುಡುಕಿ ಅಧಿಕಾರವನ್ನ ಕೊಡ್ತಕ್ಕಂಥದ್ದು, ತನ್ನ ಬೆಂಬಲಿಗರನ್ನ ಹುಡುಕಿ ಹುಡುಕಿ ಅಧಿಕಾರವನ್ನ ಕೊಡ್ತಕ್ಕಂಥ ಕೆಲಸವನ್ನ ಸಿದ್ದರಾಮಯ್ಯ ಮಾಡ್ತಾನೆ ಬಂದಿದ್ದಾರೆ. ಅದು ನಿಗಮ ಮಂಡಿಯಲ್ಲಿ ಕೂಡ ಕಂಟಿನ್ಯೂ ಆಗಿದೆ ವೀಕ್ಷಕರೇ. ಸೊ ಇದರಿಂದ MP ಚುನಾವಣೆ ಮೇಲೆ ಅದರ ಪರಿಣಾಮ ಬೀರುತ್ತಾ? ಕಾಂಗ್ರೆಸ್ ಕಾರ್ಯಕರ್ತರೇ ಕಾಂಗ್ರೆಸ್ಗೆ ವಿರೋಧವಾಗಿ ಕೆಲಸವನ್ನ ಮಾಡ್ತಾರ? ಯಾಕೆಂದ್ರೆ ಕಾಂಗ್ರೆಸ್ ಅಲ್ಲಿ ನೇರವಾಗಿ ಹೊಡೆಯೋದಕ್ಕಿಂತ ಒಳಗಡೆ ಹೊಡೆಯುವ ಹೊಡೆತಗಳು ಜಾಸ್ತಿ ಬೀಳುತ್ತೆ ಕಾಂಗ್ರೆಸ್ಗೆ. ಅದು ಕಂಟಿನ್ಯೂ ಆಗುತ್ತಾ? ಒಂದು ವೇಳೆ ಈ ಚುನಾವಣೆಯಲ್ಲಿ ಕಂಟಿನ್ಯೂ ಆದ್ರೆ MP ಚುನಾವಣೆಯಲ್ಲಿ ಸಿದ್ದರಾಮಯ್ಯ ನೆನಪು ಬೀಳೋ ತರ ಏಟನ್ನ ಖಂಡಿತವಾಗ್ಲೂ ಆ ಕಾರ್ಯಕರ್ತರು ಕೊಡ್ತಾರೆ. ಹಾಗಾಗಿ ಈ ಚುನಾವಣೆ, ಈ ಒಂದು ನಿಗಮ ಮಂಡಳಿ ನೇಮಕ, ಮೂಲ ಕಾರ್ಯಕರ್ತರಿಗೆ ಮಾಡಿರ್ತಕ್ಕಂಥ ಅನ್ಯಾಯ,
ಇದೆಲ್ಲವೂ ಕೂಡ ಸ್ಫೋಟಗೊಳ್ಳುತ್ತಾ? ಈ ವಿಚಾರಕ್ಕೆ ನೀವೇನು ಹೇಳ್ತೀರಾ? ಕಮೆಂಟ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.